ವಿದ್ಯುತ್ ಶಕ್ತಿಯನ್ನು ಕೊಡ್ತೀವಿ ಅಂತ ಅದನ್ನು ಇವತ್ತು ಬಿಜೆಪಿ ಹೇಳಕ್ ಸಾಧ್ಯ ಇದೆಯಾ? ಬೈತಾ ಇದಾರೆ ಇವರು, ಇಬ್ರು ಬೈದಾಡ್ತಾ ಇದಾರೆ. ಅಪ್ಪ ಅಮ್ಮ ನಳಿನ್ ಕಟೀಲ್ ಅವತ್ತು ದೇವೇಗೌಡರ ಬಗ್ಗೆ ಒಂದು ತುಚ್ಛವಾಗಿ ಮಾತಾಡಿದ್ರು, ಅವತ್ತು ಹೇಳಿದೀನಿ ಇವತ್ತು ನಾನು ಹೇಳ್ತೀನಿ, ಕಟೀಲ್ರೇ ನೀವು ಪಟೇಲ್ ಬಿಜೆಪಿ ಆಫೀಸಲ್ಲಿ ಕೂತ್ ಬಾರಿಸಿ, ನೀವೇನಾದರೂ ಪಟೇಲ್ ತಗೊಂಡು ಹೊರಗೆ ಬಂದ್ರಿ, ನಿಮ್ ಪಟೇಲ್ ಸಮೇತ ಏನಿದೆ ಅಂದ್ರೆ ಜನ ಎತ್ತು ಹೊರಗೆ ಹಾಕ್ತಾರೆ ನಿಮ್ಮನ್ನ. ಸರಿ, ಕೊನೆಯದಾಗಿ ತೆಲಂಗಾಣ ಕಾಂಗ್ರೆಸ್ ನಾಯಕರೊಬ್ರು ಟ್ವೀಟ್ ಮಾಡಿದ್ದು ಅಂದ್ರೆ ಕಾಂಗ್ರೆಸ್ನ ರಾಜ್ಯ ಕಾಂಗ್ರೆಸ್ ನಾಯಕರೊಬ್ರಿಗೆ ಕೆಸಿಆರ್ 500 ಕೋಟಿ ಕೊಟ್ಟಿದ್ರೆ ಕಾಂಗ್ರೆಸ್ ಅನ್ನು ತೆಗೆಯೋದಕ್ಕೆ ಅಂತ, ಅದೀಗ ಕಾಂಗ್ರೆಸ್ ನಲ್ಲಿ ಭಾರಿ ಚರ್ಚೆ ಆಗ್ತಾ ಇದೆ. ನಮಗೆ ಅವ್ರವ್ರ ಮನೆ ಸುದ್ದಿ ಬೇಡ. ಇವು ಪಾಪ ಎಲ್ಲ ಕಾಂಗ್ರೆಸ್ ನಲ್ಲಿ ಇದ್ದವರು, ಲೇನಾ ಬ್ಯಾಂಕ್ ಅದು ದೀನಾ ಬ್ಯಾಂಕ್ ಅಲ್ಲ. ಅವರು ಬಿಜೆಪಿಯವ್ರು ಹೇಳ್ತಾರೆ 20% ಇವ್ರು 40%. ಕೆಸಿಆರ್ ಏನು ಕೊಟ್ಟರು, ಯಾರು ಏನು ತಂದರು, ನಮಗೆ ಅದ್ರ ಚಿಂತೆನೇ ಇಲ್ಲ. ನಮಗೆ ಜನ ಬೆಂಬಲ ಇದೆ, ಜನ ನಮ್ಮ ಜೊತೆಯಲ್ಲಿದ್ದಾರೆ. ನಾವು ಇವತ್ತು ಜನರ ಮಧ್ಯೆ ಇದ್ದೀವಿ ನೋಡಿ. ಈಗ ಹೊಂಟಿದ್ದೀನಿ, ಈಗ ನಾಳೆ ಬೆಳಗ್ಗೆ ಬಾಗಲಕೋಟೆ ಬಾದಾಮಿಯಲ್ಲಿ ಕಾರ್ಯಕ್ರಮ ಇದೆ, ನಾಡಿದ್ದು ಅಥಣಿಯಲ್ಲಿದೆ, ಆಚೆ ನಾಡಿದ್ದು ಬಸವ ಕಲ್ಯಾಣದಲ್ಲಿದೆ, ಬಾಲ್ಕಿಯಲ್ಲಿದೆ, ಹೋಗ್ತಾ ಇದ್ದೀವಿ. ಇದ್ರ ಮಧ್ಯೆ ಇಷ್ಟೇ, ನೆನ್ನೆ ಒಂದು ದಿವಸ ನಾವು ಹೋಗಲಿಲ್ಲ. ನಮ್ಮ ಸಿಂದಗಿ ಕ್ಯಾಂಡಿಡೇಟು ಆರ್ಮಿಯಲ್ಲಿದ್ದವರು ಹೃದಯಾಪಘಾತದಿಂದ ಪಾಪ ತೀರ್ಕೊಂಡು ಹೋದರು. ದೇವರು ಅವ್ರ ಕುಟುಂಬಕ್ಕೆ ಶಾಂತಿ ಕೊಡಲಿ, ಆ ಧೈರ್ಯ ಆ ದುಃಖ ತಡ್ಕೊಳ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪಕ್ಷದ ಅಧ್ಯಕ್ಷನಾಗಿ ನಾನು ನನ್ನ ಶ್ರದ್ಧಾಂಜಲಿಯನ್ನು ಸಮರ್ಪಿಸ್ತಾ ಅದಕ್ಕೆ ಒಂದು ದಿವಸ ಅವರ ಗೌರವಾರ್ಥ ಯಾತ್ರೆಯನ್ನು ನಿಲ್ಲಿಸಿದ್ವಿ ನಾವು. ಸೊ ಈಗ ಮತ್ತೆ ಪುನಃ ನಾಳೆಯಿಂದ ಯಾತ್ರೆಯನ್ನು ಪ್ರಾರಂಭ ಮಾಡ್ತೀವಿ. ಕರ್ನಾಟಕ ಜನರಿಗೆ ಇಷ್ಟೇ ಕೈ ಮುಗಿಯೋದು ನಾನು ಕೇಳೋದು, ಇವ್ರು ಯಾರಿಗಾದರೂ ಕರ್ಕೊಳ್ಳಿ, ಬಿಜೆಪಿಯಿಂದ ಕಾಂಗ್ರೆಸ್ಸಿಗೆ ಬರಲಿ, ಕಾಂಗ್ರೆಸ್ಸಿಂದ ಬಿಜೆಪಿಗೆ ಬರಲಿ, ಯಾರು ಎಲ್ಲಿ ಹೋದರೂ ಜನ ಒಂದು ತೀರ್ಮಾನ ಮಾಡಿದ್ದಾರೆ. ಭತ್ತದ ಹೊರೆ ಹೊತ್ತ ಮಹಿಳೆ ಅನ್ನಪೂರ್ಣೇಶ್ವರಿಗೆ ರಾಜ್ಯದಲ್ಲಿ ಬರಮಾಡಿಕೊಂಡು ಮಹಾಲಕ್ಷ್ಮಿ ಸರ್ಕಾರವನ್ನು, ಬಸವತತ್ವದ ಸರ್ಕಾರವನ್ನು ಕರ್ನಾಟಕ ರಾಜ್ಯದಲ್ಲಿ ತರಬೇಕು ಅನ್ನೋಕ್ಕಂಥದ್ದಕ್ಕೆ ಜನರ ಸಂಕಲ್ಪ ಇದೆ. ನಿಮ್ಮ ಆಶೀರ್ವಾದ ಇರಲಿ ಅಂತ ಇಷ್ಟೇ ಜನರಿಗೆ ನಾವು ಬೇಡುವಂಥದ್ದು.